ನಂಜನಗೂಡು ಪಟ್ಟಣದ ಎಂಜಿ ರಸ್ತೆಯಲ್ಲಿರುವ ಬಂಧನ್ ಕೊನ್ನಗರ್ ಸಂಸ್ಥೆಯ ಕಚೇರಿಯಲ್ಲಿ ಐಟಿಸಿ ಮತ್ತು ಬಂಧನ್ ಕೊನ್ನಗರ್ ಸಂಸ್ಥೆಯಿಂದ ಆಯೋಜಿಸಿದ್ದ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ಮತ್ತು ಪರಿಕರಗಳನ್ನು ಎನ್ಆರ್ಎಂಎಲ್ನ ಕಾರ್ಯಕ್ರಮಾಧಿಕಾರಿ ದಿವ್ಯಾ ವಿತರಿಸಿದರು. ಬಳಿಕ ವಲಯ ಮೇಲ್ವಿಚಾರಕ ಹರೀಶ್ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ವಾಸಿಸುವ ಜನರಿಗೆ ಉದ್ಯೋಗಾವಕಾಶವನ್ನು ನೀಡಬೇಕು. ಹಾಗಾಗಿ ಐಟಿಸಿ ಮತ್ತು ಬಂಧನ್ ಕೊನ್ನಗರ್ ಸಂಸ್ಥೆಯವರು ಬಡತನದಲ್ಲಿರುವ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಸ್ವಾವಲಂಬಿ ಜೀವನವನ್ನು ನಡೆಸಲು ಟೈಲರಿಂಗ್ ತರಬೇತಿಯನ್ನು ನೀಡಿ ಹೊಲಿಗೆ ಯಂತ್ರ, ತಳ್ಳುವ ಗಾಡಿ, ದಿನಸಿ ಅಂಗಡಿಗೆ ಬೇಕಾದ ದವಸ ಧಾನ್ಯದ ವಸ್ತುಗಳು, ಪಾತ್ರೆ ಅಂಗಡಿಗೆ ಬೇಕಾದ ಪಾತ್ರೆ ಸಾಮಗ್ರಿಗಳು ಸೇರಿದಂತೆ ವಿವಿಧ ಬಗೆಯ ಪರಿಕರಗಳನ್ನು ಮಹಿಳೆಯರಿಗೆ ನೀಡಿ ಅವರ ಬದುಕಿಗೆ ಆಶ್ರಯವಾಗ್ತಾ ಇದ್ದಾರೆ. ಮಹಿಳೆಯರು ಇದರ ಸದುಪಯೋಗವನ್ನು ಪಡಿಸಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಮಹಿಳೆಯರು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳಬೇಕು. ನೀವು ಕಲಿತ ಕೆಲಸವನ್ನು ಇನ್ನೊಬ್ಬರಿಗೆ ಹೇಳಿಕೊಂಡು ಅವರಿಗೂ ಆಶ್ರಯ ನೀಡಬೇಕು ಅಂತ ತಿಳಿಸಿದ್ದಾರೆ. ಉಚಿತವಾಗಿ ಕೊಡ್ತೀವಿ, ಒಂದು ರೂಪಾಯಿ ನೀವು ಖರ್ಚು ಮಾಡಂಗಿಲ್ಲ. ತರಬೇತಿ ಕೊಟ್ಟ ನಂತರ ಅವ್ರಿಗೆ ಬಂಡವಾಳನು ಸಹ ಕೊಡ್ತೀನಿ. ತರಬೇತಿ ಪಡ್ಕೊಂಡ್ಬಂದು ಒಂದು ಬಿಟ್ಟು ಪರ ನಂಗೆ ಹೇಳ್ತೀನಿ ಸರ್, ನಂಜನಗೂಡಲ್ಲಿ ಅಥವಾ ಕಡಲೆಲ್ಲೋ ತಾಂಡವಪುರದಲ್ಲೋ ಓರ್ವಾಳಿಲ್ಲೋ ಅಂತ ಹೇಳಿದ್ರೆ ಅದಕ್ಕೆ ಸಾಲ ಸೌಲಭ್ಯ ಕೊಡ್ತೀನಿ. ಒಂದು ಮಿನಿ ಗಾರ್ಮೆಂಟ್ಸ್ ಇಟ್ಟಾಗ ನಿಮ್ ಮಿಷಿನ್ ತಗೋತಾ ಇದ್ರಿ, ಒಂದ್ 4 ಜನ ಸೇರಿ ಒಂದು ಮಿನಿ ಗಾರ್ಮೆಂಟ್ಸ್ ಇಡೋದು, ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂತ ಶಾಲೆಗಳ ಯೂನಿಫಾರ್ಮ್ ಆರ್ಡರ್ ತಗೊಳ್ಳೋದು, ಚೂಡಿದಾರಗಳ ಆರ್ಡರ್ ತಗೊಳ್ತಕ್ಕಂಥದ್ದು, ಈ ತರ ಮಾಡಿ ನೀವು ಅದನ್ನ ಒಳದು ರೆಡಿಮೇಡ್ ಮಾಡಿ ನೀವು ಅಂಗಡಿಗಳಿಗೆ ಸಪ್ಲೈ ಮಾಡಬಹುದು, ಈ ತರ ಮಾಡಬಹುದು. ಆ ತರದಲ್ಲಿ ನಮ್ಗೆ ಬೆಳವಣಿಗೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು. ನಿಮ್ಮ ದೇವಿರಮ್ನಳ್ಳಿಯಲ್ಲಿ ಮೀನಾಕ್ಷಿ ಅಂತಿದ್ದಾರೆ, ಯಾರಿದ್ರು ದೇವಿರಮ್ನಳ್ಳಿ ಅವರು? ಮೀನಾಕ್ಷಿ ಅಂತಿದ್ದಾರೆ, ಅವ್ರು ಎಂಬ್ರಾಯ್ಡರಿ ಮಿಷಿನ್ ತಂದು ಇಟ್ಕೊಂಡಿದ್ದಾರೆ, 110,000 ಅದು ಮಿಷಿನ್. ನಾವು 50,000 ಸಾಲ ಕೊಟ್ಟಿದ್ವಿ ಅವ್ರಿಗೆ, ಇವತ್ತು ಒಂದು ತಿಂಗಳಿಗೆ 15-20-25,000 ಸಂಪಾದನೆ ಮಾಡ್ತಾರೆ ಎಂಬ್ರಾಯ್ಡರಿ ಕಸೂತಿ ಹಾಕ್ತಾರೆ ಮೀನಾಕ್ಷಿ ಅಂತೇಳಿ. ಅವ್ರ ಯಜಮಾನರಿಲ್ಲ, ಮಕ್ಕಳನ್ನ ಇಂಜಿನಿಯರಿಂಗ್ ಡಿಪ್ಲೊಮಾ ಓದಿಸಿದ್ದಾರೆ ಅವರೇ ಸ್ವಂತ. ಸೊ ಆ ಥರದಲ್ಲಿ ನಾವು ಬೆಳವಣಿಗೆ ಆಗ್ಬೇಕು. ಮಹಿಳೆಯರು ಮೇಡಮ್ ಹೇಳ್ದಂಗೆ ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯನೇ ಇದೆ. ನೀವು ಸ್ವಲ್ಪ ಆತ್ಮವಿಶ್ವಾಸದಿಂದ ಮುಂದೆ ಬರಬೇಕು, ತರಬೇತಿಗಳು ಪಡ್ಕೋಬೇಕು, ಸೌಲಭ್ಯಗಳು ಉಪಯೋಗಿಸ್ಕೋಬೇಕು. ಸ್ವಂತ ನಾವೇನಾದ್ರು ಮಾಡ್ತೀವಿ ಸರ್ ಅಂತಕ್ಕಂಥದ್ದು ಮುಂದೆ ಬಂದರೆ ನಮ್ಮ ಸರ್ಕಾರದಿಂದ ಏನಾದರೂ. ಸುಮಾರು 38 ಹೆಚ್ಚು ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರ ಮತ್ತು ಪರಿಕರಗಳನ್ನು ಈ ವೇಳೆ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಐಟಿಸಿ ಸಂಸ್ಥೆಯ ಹಿರಿಯ ಮೇಲ್ವಿಚಾರಕರಾದ ಮನೋಜ್, ಕಳಲೆ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ದೇವಣ್ಣ, ಬಂಧನ್ ಸಂಸ್ಥೆಯ ರಚನಾ, ಹರ್ಷವರ್ಧನ್, ಚಂದ್ರಶೇಖರ್, ಹರ್ಷ ಸೇರಿದಂತೆ ನೂರಾರು ಮಹಿಳೆಯರು ಉಪಸ್ಥಿತರಿದ್ದರು. ಸಿಎಂ ಸುಗಂಧರಾಜು, ಟಿವಿ 8 ಕನ್ನಡ, ನಂಜನಗೂಡು.